ಕುಶಾಲನಗರ ಕಾರ್ಮಿಕ ಘಟಕದ ಪದಗ್ರಹಣ ಕಾರ್ಯಕ್ರಮ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಿತು. ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸರ್ಕಾರ ಹಾಗೂ ಇಲಾಖೆಗಳಿಂದ ಒದಗಿಸುವ ಸೌಲಭ್ಯಗಳಿಂದ ಕಾರ್ಮಿಕರಿಗೆ ತಲುಪಿಸುವ ಪ್ರಯತ್ನದೊಂದಿಗೆ ಕಾರ್ಮಿಕರು ಕೆಲಸ ನಿರ್ವಹಿಸುವ ಸಂದರ್ಭ ಉಂಟಾಗ್ತಾ ಇರುವ ಅನಾನುಕೂಲತೆಗಳ ಬಗ್ಗೆಯೂ ಗಮನಹರಿಸಬೇಕಿದೆ. ಇಂತಹ ಕೆಲಸಗಳು ಕಾರ್ಮಿಕ ಘಟಕಗಳ ಪದಾಧಿಕಾರಿಗಳ ಪ್ರಮುಖ ಕರ್ತವ್ಯವಾಗಬೇಕಿದೆ ಎಂದರು. ನಾವು ಸಂಬಂಧಪಟ್ಟ ಇಲಾಖೆಯವರ ಅಂದ್ರೆ ಅವ್ರು ಯಾರು ಪೇರೆಂಟ್ ಬಾಡಿ ಇರ್ತಾರಲ್ಲ, ಓನರ್ಸ್ ಇರ್ತಾರಲ್ಲ, ಅವ್ರ ಜೊತೆಗೆ ನಮ್ಮ ಕಾರ್ಮಿಕರಿಗೆ ಹಣಕಾಸು ವ್ಯವಸ್ಥೆಗೆ ಸರಿಯಾಗಿ ತಲುಪ್ತಾ ಇದೆಯೋ, ಒಂದು ಕಾನೂನು ರೀತಿಲಿ ಏನ್ ಬೆನಿಫಿಟ್ಸ್ ಕೊಡ್ತಾ ಇದೆ, ಇ ಎಫ್ ಇರ್ಬೋದು, ಇ ಎಫ್ ಅಂದ್ರೆ ಬೇರೆ ಬೇರೆ ರೀತಿಲಿ ಈ ಏನಂತೀವಿ ಈ ಪಾಲಿಸಿಗಳಿರ್ಬೋದು, ಬೇರೆ ರೀತಿ ಹಣಕಾಸು ವ್ಯವಸ್ಥೆ ಇರ್ಬೋದು, ಅದನ್ನ ರಕ್ಷಣೆ ಕೊಡೋದು. ಆಮೇಲೆ ಇನ್ನೊಂದು, ನಾವು ಯಾಕಂದ್ರೆ ನಾವೆಲ್ಲ ಮಾಡ್ಕೊಳ್ತೀವಿ, ಕಾನೂನಲ್ಲಿ ಇಷ್ಟು ಗಂಟೆಗಳು ಕೆಲಸ ಮಾಡಬಹುದು ಅಂತ ಒಬ್ಬ ಕಾರ್ಮಿಕರು ಫಿಕ್ಸ್ ಆಗಿರ್ತದೆ. ಕೆಲವು ಕಡೆಯಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೆ ಅಂತಂದ್ರೆ ವರ್ಕಿಂಗ್ ಪ್ಯಾಟರ್ನ್ ಇದೆ, ವರ್ಕಿಂಗ್ ಕಂಡೀಷನ್ಸ್ ಅಲ್ಲಿ ಕೆಲಸ ಮಾಡಂತ ಜಾಗದಲ್ಲಿ ಸ್ಥಳದಲ್ಲಿ ಒಳ್ಳೆ ರೀತಿಲಿ ನಮ್ಮ ಕಾರ್ಮಿಕರಿಗೆ ಅನುಕೂಲ ಆಯ್ತಾಗ್ಯೋ ಇಲ್ವೋ, ಒಳ್ಳೆ ರೀತಿಲಿ ನೋಡ್ಕೊತಾ ಇದಾರಂತಲ್ಲ, ಇಲ್ಲಿ ವರ್ಕಿಂಗ್ ಸ್ಪೇಸ್ ಅಲ್ಲಿ ಈ ಜವಾಬ್ದಾರಿಗಳು ನಾವು ನಮ್ಮ ಪಾರ್ಟಿಯವರ ವತಿಯಿಂದ ಆ ಕಾರ್ಮಿಕರಿಗೆ ರಕ್ಷಣೆ ಕೊಡೋದು ನಮ್ಮ ಜವಾಬ್ದಾರಿ. ರಾಜ್ಯ ಕಾರ್ಮಿಕ ಘಟಕದ ಉಪಾಧ್ಯಕ್ಷೆ ಹರಿಣಿಗೌಡ, ಕೆಪಿಸಿಸಿ ಪ್ರಮುಖರಾದ ಕೆಪಿ ಚಂದ್ರಕಲಾ, ಮಂಜುನಾಥ್ ಗುಂಡೂರಾವ್ ಮಾತನಾಡಿದರು. ಪ್ರತಿಯೊಂದು ಕಾರ್ಮಿಕರ ಏನೇ ಕುಂದು ಕೊರತೆ ಇದ್ರು, ಮುಂದಿನ ದಿನಗಳಲ್ಲಿ ಗ್ರಾಮದ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತೇವೆ. ಮತ್ತು ಏನೇ ಕಾರ್ಯಕ್ರಮ ಇದ್ರು, ಸರ್ಕಾರದಿಂದ ಬರುವಂತಹ ಸವಲತ್ತುಗಳು ಏನೇ ಇದ್ರು ಕಾರ್ಮಿಕರಿಗೆ ತಲುಪಿಸುವಂತಹ ಕೆಲಸ ಮಾಡ್ತೇವೆ. ಅದೇ ರೀತಿ ಕಟ್ಟಡ ಕಾರ್ಮಿಕರಿಗೆ ಪೆನ್ಷನ್ ಅನ್ನ ನಿಲ್ಲಿಸಿದ್ದಾರೆ, ಮಂತ್ರಿಗಳ ನಾನು ಮಾತಾಡಿದ್ದೀನಿ, ಅವರ ಅಧಿಕಾರಿಗಳ ಹತ್ರ ಮಾತಾಡಿ ಆದಷ್ಟು ಬೇಗ ಅದೇನು ಅವರ ಕಿಟ್ಟಿ ಬರ್ತಾ ಇಲ್ಲ, ಅದನ್ನ ಕೊಡೋದ್ರಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ನಂಜುನ್ ಸ್ವಾಮಿ ಅವರು ಮಾತಾಡ್ತಾ ಹೇಳಿದ್ರು, ಶಿವ್ 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 ಅಂತ ಈಶ್ವರನಿಗೆ ಸಮನಾದ ಕಮಿಟಿ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ, ಒಳ್ಳೆ ಕಮಿಟಿ. ಇವತ್ತಿನ ಸಂದರ್ಭದಲ್ಲಿ ಕಾರ್ಮಿಕ ಘಟಕಕ್ಕೆ ಏನೇನು ಸೌಲಭ್ಯಗಳು ಬೇಕಾದಷ್ಟು ಸೌಲಭ್ಯಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಇರ್ತದೆ, ಅದನ್ನ ತಂದುಕೊಳ್ಳುವಂತ ಶಕ್ತಿ ನಿಮ್ಮ ಮೂರು ಜನರಿಗೂ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬೇಕಾದಷ್ಟು ಯೋಜನೆಗಳಿವೆ, ಸ್ಪೆಷಲಿ ನಮ್ಮ ಕಾರ್ಮಿಕ ವರ್ಗದವರಿಗೆ. ಆದ್ರೂ ಕೂಡ ನಾನು ಕಾರ್ಮಿಕ ವರ್ಗರು ಇವತ್ತಿನ ಸಂಬಳ ಮತ್ತೊಂದು ಕೆಲಸ ಪ್ರತಿಯೊಂದರೂ ಕೂಡ ನಾನು ಯೋಚನೆ ಮಾಡ್ತೇನೆ. ನಿಮ್ಮ ಜೀವನ ಸುಲಭ ಅಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಜೀವನ ಸುಂದರವಾಗಿರ್ಬೇಕು ಅಂತ ನಾನು ಕೂಡ ಸುಖವಾಗಿರ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಲೋಕಲಿ ಯಾವುದೇ ರೀತಿ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂಡಿರಲಿಲ್ಲ, ಯಾಕಂದ್ರೆ ನಾನು ಮದ್ರ ಆದ್ಮೇಲೆ ಬ್ಯಾಂಕ್ ಸೆಟ್ಲ್ ಆಗಿದ್ದು, ಅದಾದ್ಮೇಲೆ ಕೊಡಗು ಕಟ್ಟಿದ್ರೆ ಕೊಡಗಿನಲ್ಲಿ ನಾವು ಜಿಲ್ಲೆಯಲ್ಲಿ ಅಧ್ಯಕ್ಷರು ಇದ್ರು, ಮುಂಚೆನೂ ಜಿಲ್ಲಾಧ್ಯಕ್ಷರುಗಳಿದ್ರು, ಬಟ್ ಯಾರು ಅಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಈಗ ನಾವು ಒಂದು ಏನು ದಿನೇಶ್ ಶೆಟ್ಟಿ ಅವ್ರನ್ನ ಅಧ್ಯಕ್ಷರು ಮಾಡಿದ್ಮೇಲೆ ಕೊಡಗಿನಲ್ಲಿ ಕಾರ್ಮಿಕ ಘಟಕ ಅನ್ನೋದು ಒಂದು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಎಲ್ಲರನ್ನು ಆಕ್ಟಿವ್ ಮಾಡಿಕೊಂಡು ಎಲ್ಲಾ ಬ್ಲಾಕ್ ಕಮಿಟಿ ಆಗಿರ್ಬೋದು, ಜಿಲ್ಲಾ ಕಮಿಟಿ ಆಗಿರ್ಬೋದು. ನಗರ ಕಾರ್ಮಿಕ ಘಟಕದ ನೂತನ ಅಧ್ಯಕ್ಷರಾಗಿ ಜಿ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡರು. ಕುಶಾಲನಗರ ಬ್ಲಾಕ್ ಕಾರ್ಮಿಕ ಘಟಕದ ಅಧ್ಯಕ್ಷ ಶಿವಶಂಕರ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸಂಯೋಜಕ ನಟೇಶ್ ಗೌಡ, ಕೊಡಗು ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ದಿನೇಶ್ ಶೆಟ್ಟಿ, ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷ ಟಿಪಿ ಹಮೀದ್, ಬಿಡಿ ಅಣ್ಣಯ್ಯ, ಪುರಸಭೆ ಸದಸ್ಯರಾದ ಎಂಕೆ ದಿನೇಶ್, ಜಯಲಕ್ಷ್ಮಿ ನಂಜುಂಡಸ್ವಾಮಿ, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ಹಾನಗಲ್, ಕುಶಾಲನಗರ ಘಟಕದ ಅಧ್ಯಕ್ಷ ಕಿರಣ್, ಕಿಸಾನ್ ಘಟಕದ ಅಧ್ಯಕ್ಷ ನವೀನ್ ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಈಗ ನಿಮಗೆ ಗೊತ್ತಿರೋ ಹಾಗೆ ಮೈಸೂರು ಕೊಡಗು ಎರಡೂ ಬೇರೆ ಬೇರೆ ಒಂದು ಪ್ರದೇಶಗಳಿದ್ದಾವೆ. ಕೊಡಗಲ್ಲಿ ನಿಮಗೆ ನಾರ್ತ್ ಕೊಡಗಿದೆ, ಸೌತ್ ಕೊಡಗಿದೆ. ಸೌತ್ ಕೊಡಗಿಗೆ ಅದರದೇ ಆದ ಪ್ರಾಬ್ಲಮ್ಸ್ಗಳಿದ್ದಾವೆ, ನಾರ್ತ್ ಕೊಡಗಿಗೆ ಅದೇ ಆದಂಥ ಪ್ರಾಬ್ಲಮ್ಸ್ಗಳಿದ್ದಾವೆ. ನಾವು ಕುಲಂಕುಷವಾಗಿ ನಾವೊಂದು ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್ ನಾವು ಡೆವಲಪ್ ಮಾಡಿ ಅದು ಎಲ್ಲ ಒಂದು ಜನಗಳ ಫೀಡ್ಬ್ಯಾಕ್ ಫಸ್ಟ್ ತಗೊಂಡು ಆ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್ನ ಡೆವಲಪ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದು ಕೊನೆ ತವರೆಗೂ ಮುಟ್ಟಬೇಕು. ಆ ಎಲ್ಲ ನಾವೇನು ಬರೀ ಪ್ಲ್ಯಾನ್ ಮಾಡೋದಲ್ಲ, ಅದು ಇಂಪ್ಲಿಮೆಂಟ್ ಆಗಬೇಕು. ಆ ಒಂದು ದೃಷ್ಟಿಯಿಂದ ಹಗಲು ರಾತ್ರಿ ದುಡಿಬೇಕಾಗಿದೆ. ಲಾಸ್ಟ್ 10 ಇಯರ್ಸಲ್ಲಿ ಕೊಡಗಿನ ಜನಗಳಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದೇ ಥರದ ಒಂದು ಸವಲತ್ತುಗಳು ಆಗಿಲ್ಲ. ಯಾವುದೇ ಥರದ ಕಾಫಿ ಬೆಳೆಗಾರಿರ್ಬೋದು ಅಥವಾ ಯಾವುದೇ ಥರದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ರೋಡ್ಸ್ ಇರ್ಬೋದು ಅಥವಾ ಯಾವುದೇ ಪ್ರಾಜೆಕ್ಟ್ಸ್ಗಳಿರ್ಬೋದು ಯಾವುದೂ ಬಂದಿಲ್ಲ. ಅವನ್ನೆಲ್ಲ ನಾನು ಇಲ್ಲಿಗೆ ತರಬೇಕು ಅನ್ನೋದೇ ನನ್ನ ಒಂದು. ಮತದಾರಿಗೆ ಇಷ್ಟೇ, ದಯವಿಟ್ಟು ಸಂವಿಧಾನ ಒಡೆಯೋ ಶಕ್ತಿಗಳು,
ಜಾತಿ ರಾಜಕಾರಣ ಮಾಡುವಂಥ ಶಕ್ತಿಗಳು ಇವನ್ನ ದಯವಿಟ್ಟು ಮನೆ ಕಳಿಸಿ, ನಿಮ್ಮ ಜೊತೆ ಇರೋದು ಕಾಂಗ್ರೆಸ್ ಸರ್ಕಾರ ಅಂತ ನಿಮ್ಗೆ ಈಗ ಮನವರಿಕೆ ಆಗಿದೆ. ನೀವು ಕರ್ನಾಟಕದಲ್ಲಿ ನಿಮ್ಮ ಬಲ ಏನು ಅಂತ ತೋರಿಸಿದ್ದೀರಾ ನಮ್ಮ ಜನ? ಅದೇ ಥರ ನೀವು ಈ ಲೋಕಸಭಾ ಎಲೆಕ್ಷನಲ್ಲೂ ನಮ್ಮ ಕಾಂಗ್ರೆಸ್ನ ಗೆಲ್ಲಿಸಿ ತರಿಸೋದು ನಿಮಗೊಂದು ಒಂದು ಕಳಕಳಿಯ ಮನವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.